ಕೇವಲ ಇವರಿಬ್ಬರ ಹೇಳಿಕೆಗಳಿಂದ ಈ ರೀತಿಯ ಅನುಮಾನ ಬರ್ತಾ ಇದೆ ಈ ರೀತಿಯ ಗೊಂದಲ ಆಗ್ತಾ ಇದೆ ಅಂತ ಅಂದ್ಕೋಬೇಡಿ ಇನ್ನು ಇಬ್ಬರು ಸಚಿವರು ಕೂಡ ಮಾತನಾಡಿದ್ದಾರೆ ಅದು ಕೂಡ ಗೊಂದಲ ರೀತಿಯಾಗಿ ಇದೆ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಾರೆ ಸಚಿವರಾಗಿರುವ ಮಾಧುಸ್ವಾಮಿ ಆದರೆ ನಮ್ಮ ಆರೋಗ್ಯ ಸಚಿವರಾಗಿರುವ ಶ್ರೀರಾಮುಲು ಹೇಳ್ತಾರೆ ಕಮ್ಯುನಿಟಿ ಸ್ಪ್ರೆಡ್ ಆಗಿಲ್ಲ ಇನ್ನು ಕೂಡ ಕಮ್ಯುನಿಟಿ ಸ್ಪ್ರೆಡ್ ಆಗುವ ಹಂತಕ್ಕೆ ಹೋಗಿಲ್ಲ ಅಂತ ಹೇಳಿ ಸೋ ಕೊರೋನಾ ಬಗ್ಗೆ ಸಚಿವರದ್ದು ಒಂದೊಂದು ರೀತಿಯ ಹೇಳಿಕೆಗಳು ಬರ್ತಾ ಇದೆ ಜನರು ಯಾವುದು ಸರಿ ಯಾವುದು ತಪ್ಪು ಯಾವುದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಗೊಂದಲಕ್ಕೆ ಕಾರಣ ಆಗಿದೆ हेल्ता सरकार नदे समन्वय इवाबर रीतिया है हिंदे अंत ಕೋವಿಡ್ ಪ್ರಕರಣಗಳು ಕ್ಷಿಪ್ರವಾಗಿ ಬೆಳಿತಾ ಇದೆ ಇದರಲ್ಲಿ 8 ಮಾರ್ಟಾಲಿಟಿ ಡೆತ್ ಆಗಿಬಿಟ್ಟಿದೆ ಎಲ್ಲ ಒಂದು ಕಡೆ ನಮ್ಮ ಕೈ ತಪ್ತಾ ಇದೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ನಾನು ಡಿಎಸ್ ಇವರಿಗೆ ಮಾತಾಡಿರೋದು ಆಗಲೇ ಬಹಳ ಕ್ರಿಟಿಕಲ್ ಇರುವಂತವರು 8 ಜನ ಇದ್ದಾರೆ ನಮ್ಮ ಹತ್ರ ಈಗ ಕೋವಿಡ್ ಪ್ರಕರಣಗಳು ಕ್ಷಿಪ್ರವಾಗಿ ಬೆಳಿತಾ ಇದೆ ಇದರಲ್ಲಿ 8 ಮಾರ್ಟಾಲಿಟಿ ಡೆತ್ ಆಗಿಬಿಟ್ಟಿದೆ ಎಲ್ಲ ಒಂದು ಕಡೆ ನಮ್ಮ ಕೈ ತಪ್ತಾ ಇದೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ನಾನು ಡಿಎಸ್ ಇವರಿಗೆ ಮಾತಾಡಿರೋದು ಆಗಲೇ ಬಹಳ ಕ್ರಿಟಿಕಲ್ ಇರುವಂತವರು 8 ಜನ ಇದ್ದಾರೆ ನಮ್ಮ ಹತ್ರ ಈಗ ಕೋವಿಡ್ ಪ್ರಕರಣಗಳು ಕ್ಷಿಪ್ರವಾಗಿ ಬೆಳಿತಾ ಇದೆ ಅಲ್ಲ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲೂ ಬಾರದು ಏರಿ ನೀರುಂಬೆಡೆ ಬೇಲಿ ಕೇಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿ ಮಲೆವಾಲು ನಂಜಿ ಸಾವೆಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮದೇವ ಅಂತ ಹೇಳಿ 900 ವರ್ಷದಿಂದ ಬಸವಣ್ಣವರು ವಚನ ಬರೆದಿಟ್ಟಾರ ಇವತ್ತಿನ ಪರಿಸ್ಥಿತಿ ಯಾರಿಗೂ ದೂರವಾಗಿಲ್ಲ ಯಾರ ಕೈಯೊಳಗೂ ಇಲ್ಲ ಒಲ್ಲಿ ಹತ್ತಿತ್ತಂದ್ರೆ ಉರಿತಿತ್ತಂದ್ರೆ ಅದನ್ನ ಆರಿಸಬಹುದು ನಾವು ದರೆನ ಹತ್ತಿ ಉರಿತಂದ್ರೆ ಆರಿಸೋ ಶಕ್ತಿ ನಮಗೆಲ್ಲದ ಜೊತೆ ಕೈಮೀರಿದ ತೇಳದಲ್ಲ ನಾನು ಪ್ರಯತ್ನ ಮಾಡೋದು ಇದೆಲ್ಲ ಸ್ವಾಭಾವಿಕವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಒಂದ ಕಡೆ ಒಬ್ಬೊಬ್ಬರ ಸಚಿವರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಗೋವಿಂದ ಕಾರಜೋಳ ಅವರು ಮಾತನಾಡಿದನ್ನು ಕೂಡ ನಾವು ಗಮನಿಸಿದ್ವಿ ಸೋ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ನಡುವೆನೇ ಸಮನ್ವಯತೆ ಇಲ್ಲವಾ ಅನ್ನುವಂತ ಆತಂಕ ಗೊಂದಲ ಕೂಡ ಈಗ ಎಲ್ಲರಲ್ಲೂ ಕೂಡ ಇದೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಹಳಕಟ್ಟಿ ಕೊರೋನಾದಿಂದ ಅಂದ್ರೆ ಯಾವಾಗ ಸ್ಟಾರ್ಟ್ ಆಯ್ತು ಆವತ್ತಿನಿಂದಲೂ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೆಲಸ ಮಾಡುವಂತ ಕೆಲಸ ಆಗ್ತಾ ಇದ್ರೆ ಇನ್ನೊಂದು ಕಡೆ ಸರ್ಕಾರದ ನಡುವೆನೇ ಸಮನ್ವಯತೆ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಘಟನೆಗಳು ನಮ್ಮ ಮುಂದೆ ಇದೆ ಅಂತ ಹೇಳಿ ಈಗ ಮತ್ತದೆ ಕೊರೋನಾದ ಕಮ್ಯುನಿಟಿ ಸ್ಪ್ರೆಡ್ ವಿಚಾರ ಆಗಿರಬಹುದು ಅಧಿಕಾರಿಗಳ ಮಾಹಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮೀಟಿಂಗ್ ಅಲ್ಲಿ ಇರ್ತಾರೆ ಆದ್ರೆ ಯಾಕೆ ಇಂತಹ ಭಿನ್ನ ಭಿನ್ನ ಹೇಳಿಕೆಗಳು ಬರ್ತಾ ಇದೆ ಅಂತ ನಿಜಕ್ಕೂ ನವಿತಾ ಕೊರೋನಾ ನಿಯಂತ್ರಣ ವಿಚಾರದಲ್ಲಿ ಸಚಿವರ ನಡುವೆ ಒಂದು ಸಮನ್ವಯದ ಕೊರತೆ ಎದ್ದು ಕಾಡ್ತಾ ಇದೆ ಅಂತಕ್ಕಂತ ಒಂದು ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ ಅದಕ್ಕೆ ಸಚಿವರ ಒಂದು ಹೇಳಿಕೆಗಳೇ ಒಂದು ಪುಷ್ಟಿ ನೀಡುತ್ತೆ ಅಂತ ಹೇಳ್ಬೋದು ಆರೋಗ್ಯ ಸಚಿವರು ಹೇಳ್ತಾರೆ ಇದು ಕಮ್ಯುನಿಟಿ ಸ್ಪ್ರೆಡ್ ಆಗಿಲ್ಲ ಅಂತಕ್ಕಂತ ಒಂದು ಮಾತನ್ನು ಹೇಳಿದ್ರೆ ಮತ್ತೊಬ್ಬರು ಸಚಿವರು ಮಾಧುಸ್ವಾಮಿ ಹೇಳ್ತಾರೆ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಕೊರೋನಾ ಅಂತಕ್ಕಂತ ಒಂದು ಮಾತನ್ನು ಹೇಳ್ತಾರೆ ಮತ್ತೊಂದು ಕಡೆ ನೋಡೋದಾದ್ರೆ ಸುಧಾಕರ್ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ತಾರೆ 10 ದಿವಸ ಬರುತ್ತೆ 10 ದಿವಸದಲ್ಲಿ ಹೋಗುತ್ತೆ ಅಂತಕ್ಕಂತ ಒಂದು ಮಾತನ್ನು ಹೇಳ್ತಾರೆ ಆದರೂ ಕೂಡ ಯಾರೂ ಆತಂಕಕ್ಕೆ ಒಳಗಾಗಬಾರದು ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಪಡೆಯಲೇಬೇಕು ಅಂತಕ್ಕಂಥ ಮಾತನ್ನ ಡಿಸಿಎಂ ಅಶೋಕ್ ಅವರು ಹೇಳ್ತಾರೆ ಅಂದ್ರೆ ಡಿಸಿಎಂ ಗೋವಿಂದ ಕಾರಜೋಳ ಅವರು ಕೂಡ ನಿನ್ನೆ ಹೇಳಿದ್ರು ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಕೊರೋನಾ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥ ಪ್ರಶ್ನೆಗೆ ಕೈ ಮೀರಿ ಹೋಗಿದೆ ಅಂತಕ್ಕಂಥ ಒಂದು ಮಾತನ್ನ ಅವರು ವಚನದ ಮೂಲಕ ಅಂದ್ರೆ ಹಿಂದೆ ಒಂದು ವಚನದ ಮೂಲಕ ಅವರು ಅದನ್ನ ಹೇಳಿದ್ರು ಅಂದ್ರೆ ಒಬ್ಬೊಬ್ಬ ಸಚಿವರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಅಂದ್ರೆ ಡಿಸಿಎಂ ಅಶೋಕ್ ನಾರಾಯಣ ಅವರು ಅಧಿಕಾರಿಗಳು ನಮಗೆ ಸಪೋರ್ಟ್ ನೀಡ್ತಾ ಇಲ್ಲ ಅಧಿಕಾರಿಗಳು ಸೂಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಸುಧಾಕರ್ ಅವರು ಅಧಿಕಾರಿಗಳು ಸೂಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು ಅಷ್ಟೇ ಅಲ್ಲ ಲೈವ್ ಕಾರ್ಡ್ ಮೆಡಿಸಿನ್ ಅಂತಕ್ಕಂಥ ಒಂದು ಲೈವ್ ಅನ್ನ 2 ದಿನದಲ್ಲಿ ಒಂದು ತಂತ್ರಜ್ಞಾನವನ್ನು ಆರೋಗ್ಯ ಸಚಿವರು ಉದ್ಘಾಟನೆ ಮಾಡ್ತಾರೆ ಮತ್ತೆ 2 ದಿವಸದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು ಅದೇ ತಂತ್ರಜ್ಞಾನವನ್ನು ಉದ್ಘಾಟನೆ ಮಾಡ್ತಾರೆ ಅಂದ್ರೆ ಎಲ್ಲಿ ಏನು ಆಗ್ತಾ ಇದೆ ಯಾವ ಯಾವ ಇಲಾಖೆಯಲ್ಲಿ ಏನಾಗ್ತಾ ಇದೆ ಯಾವ ಯಾವ ಆಸ್ಪತ್ರೆಗಳಲ್ಲಿ ಏನೇನಿದೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಬೆಡ್ಗಳ ವಿಚಾರದಲ್ಲಾಗಿರ್ಬೋದು ಟೆಸ್ಟಿಂಗ್ ಮಷಿನ್ ವಿಚಾರದಲ್ಲಾಗಿರ್ಬೋದು ವೆಂಟಿಲೇಟರ್ ವಿಚಾರದಲ್ಲಾಗಿರ್ಬೋದು ಒಬ್ಬೊಬ್ಬರು ಸಚಿವರು ಒಂದೊಂದು ರೀತಿಯಲ್ಲಿ ಕೊಡ್ತಾರೆ ಅಂದ್ರೆ ಪ್ರಮುಖವಾಗಿ ಆಯಾ ಸಚಿವರು ಆಯಾ ಒಂದು ಅಧಿಕಾರಿಗಳ ತಂಡವನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅಂದ್ರೆ ಆಯಾ ಅಧಿಕಾರಿ ನೀಡತಕ್ಕಂಥ ಮಾಹಿತಿ ಆಧರಿಸಿನೇ ಒಬ್ಬೊಬ್ಬ ಸಚಿವರು ಒಂದೊಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇದು ಒಂದು ಸಮನ್ವಯದ ಕೊರತೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿದೆ ಅಂತ ಹೇಳ್ಬೋದು ಹೀಗಾಗಿ ಸಾಕಷ್ಟು ಸಭೆಗಳನ್ನ ಒಂದು ಅಧಿಕಾರ ಸಭೆಗಳನ್ನ ಆರೋಗ್ಯ ಸಚಿವರು ಕರೀತಾರೆ ಮತ್ತೊಂದಿಷ್ಟು ಅಧಿಕಾರ ಸಭೆಗಳನ್ನ ವೈದ್ಯಕೀಯ ಶಿಕ್ಷಣ ಸಚಿವರು ಕರೀತಾರೆ ಮತ್ತೊಂದಿಷ್ಟು ಅಧಿಕಾರ ಸಚಿವ ಸಭೆಯನ್ನ ಡಿಸಿಎಂ ಅವರು ಕರೀತಾರೆ ಹೀಗಾಗಿ ಒಂದು ಡಿಸಿಎಂಗಳ ನೇತೃತ್ವದಲ್ಲಾಗಿರ್ಬೋದು ಅಥವಾ ಸಚಿವರ ನಡುವೆ ಆಗಿರ್ಬೋದು ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಸಮನ್ವಯದ ಕೊರತೆ ಎದ್ದು ಕಾಡ್ತಾ ಇದೆ ಅಂತ ಹೇಳ್ಬೋದು ಅದಕ್ಕೆ ಸಚಿವರು ನೀಡಿರ್ತಕ್ಕಂಥ ಹೇಳಿಕೆಗಳೇ ಒಂದು ಪುಷ್ಟಿ ನೀಡುತ್ತೆ ಅಂತ ಹೇಳ್ಬೋದು ನವಿತಾ ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ